ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ಬಂಗು ಅಂದರೆ ಪಿಗ್ಮೆಂಟೇಷನ್ನ ಮನೆಯಲ್ಲೇ ಹೆಂಗೆ ಕ್ಯೂರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ವಿಡಿಯೋನಲ್ಲಿ ತೋರಿಸೋಣ ಅಂತ. ಬಂಗು ಅಂದ್ರೆ ಏನು? ಮುಖದಲ್ಲಿ ಅಥವಾ ದೇಹದ ಭಾಗಗಳಲ್ಲಿ ಒಂದು ಬ್ರೌನ್ ಕಲರ್ ಪ್ಯಾಚಸ್ ತರ ಆಗುತ್ತೆ. ಯೂಶ್ವಲಿ ಅದು ನಮ್ಮ ಫೇಸ್ ಅಲ್ಲಿ ಮತ್ತು ನೋಸ್ ಭಾಗದಲ್ಲಿ ಕಂಡು ಬರುತ್ತೆ. ಇದನ್ನ ಬಂಗು ಅಂತ ಹೇಳಿ ಕರಿಬಹುದು. ಇದು ಹೇಗಾಗುತ್ತೆ? ಬಂಗು ಆಗೋ ವಿಧಾನ, ಸೀಸನ್ಸ್ ಇಂದನೂ ಬಂಗು ಆಗುತ್ತೆ. ನೆಕ್ಸ್ಟು ಪಿಗ್ಮೆಂಟೇಷನ್ ಬರೋ ಇನ್ನೊಂದು ವಿಧಾನ ಅಂದ್ರೆ ಅಲರ್ಜಿಕ್ ರಿಯಾಕ್ಷನ್ನು. ಆಮೇಲೆ ನಮ್ದು ಹಾರ್ಮೋನಲ್ ಚೇಂಜಸ್ ಇಂದನೂ ಬಂಗು ಅಂದ್ರೆ ಪಿಗ್ಮೆಂಟೇಷನ್ ಬರುತ್ತೆ. ಮನೆಯಲ್ಲೇ ನಾವು ತುಂಬಾನೇ ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು, ಆದ್ರೆ ನಮ್ಗೆ ಸೂಕ್ತವಾದ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಎಲ್ಲಾನು ಯೂಸ್ ಮಾಡಿ ಒಂದು ಕರೆಕ್ಟ್ ಆಗಿರುವಂತ ರಿಸಲ್ಟ್ ಬರ್ತಿರೋದಿಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಈ ತರ ಪ್ರಾಬ್ಲಮ್ಸ್ ನಮ್ಗಾದಾಗ ಇಂಟರ್ನಲ್ಲಿ ಅಂದ್ರೆ ಫಸ್ಟ್ ನೀರನ್ನು ಚೆನ್ನಾಗಿ ಕುಡಿಬೇಕು. ನೀರ್ ಕುಡಿಯೋದ್ರಿಂದ ಏನೇ ಕಲ್ಮಶ ಇದ್ರು ನಮ್ ದೇಹದಲ್ಲಿ ಅದು ಹೊರಗಡೆ ಹೋಗುತ್ತೆ. ಆಮೇಲೆ ನಮ್ ಫೇಸ್ಗೆ ಏನಾದ್ರೂ ಅಪ್ಲೈ ಮಾಡೋದ್ರಿಂದ ಅಥವಾ ಫೇಸ್ ಪ್ಯಾಕ್ ಆಗ್ಲಿ, ಯಾವುದೇ ಒಂದು ಸೊಲ್ಯೂಷನ್ ಆಗ್ಲಿ, ಒಂದು ಕ್ರೀಮ್ ಆಗ್ಲಿ ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಇವಾಗ ನಾವು ಒಂದಿನ ಒಂದ್ ವೀಕ್ ಒಂದ್ ಪ್ರಾಡಕ್ಟ್ ನ ಯೂಸ್ ಮಾಡ್ಬಿಟ್ಟು ಅದ್ರಲ್ಲಿ ರಿಸಲ್ಟ್ ಬಂದಿಲ್ಲ ಅಂತ ಇನ್ನೊಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ ಬಿಟ್ಟು ಒಂದು ಪ್ರಾಡಕ್ಟ್ ನೇ ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ ಕ್ಲಿಯರ್ ಆಗಿ ಅಪ್ಲೈ ಮಾಡೋದ್ರಿಂದ ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಮೂರು ಪ್ರಾಡಕ್ಟ್ ನ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ ಒಂದು ಸೊಲ್ಯೂಷನ್ ರೆಡಿ ಮಾಡಿದ್ದೀನಿ. ಅದು ಆಲ್ರೆಡಿ ನಮ್ಮ ಫ್ರೆಂಡ್ ಯೂಸ್ ಮಾಡಿ ಅವರಿಗೆ ರಿಸಲ್ಟ್ ಬಂದಿದೆ. ಅದರಿಂದಾಗಿ ನಾನು ಇದನ್ನ ನಿಮ್ಗೆಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಆ ಸೊಲ್ಯೂಷನ್ ನ ಹೆಂಗ್ ರೆಡಿ ಮಾಡೋದು ಮನೆಯಲ್ಲೇ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಇದನ್ನ ಮಾಡೋದಕ್ಕೆ ಮೂರು ಸಾಮಗ್ರಿಗಳು ಬೇಕು. ಅವು ಯಾವುದಂದ್ರೆ ಒಂದು ಜೇನುತುಪ್ಪ, ಹನಿ, ಆಮೇಲೆ ಲಿಂಬೆಹಣ್ಣಿನ ರಸ, ಪೊಟ್ಯಾಟೊ ಜ್ಯೂಸ್. ಲಿಂಬೆಹಣ್ಣಿನ ರಸ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಟೊಮ್ಯಾಟೊ ಜ್ಯೂಸ್ ಆದರೂ ಹಾಕೋಬಹುದು. ಇದಿಷ್ಟು ಬೇಕಾಗಿರುವಂತ ಸಾಮಗ್ರಿಗಳು. ಇವಾಗ ಮಾಡೋ ವಿಧಾನನ ತೋರಿಸ್ತೀನಿ. ಫಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ಹನಿ ಒಂದು ಸ್ಪೂನ್ ಅಷ್ಟು ಹಾಕೋಬೇಕು. ಆಮೇಲೆ ಲೆಮನ್ ಜ್ಯೂಸು ಇಲ್ಲಾಂದ್ರೆ ಟೊಮೆಟೊ ಹಣ್ಣಿನ ಜ್ಯೂಸು, ಎರಡರಲ್ಲಿ ಯಾವುದಾದ್ರೂ ಒಂದು, ಅದನ್ನ ಒಂದು ಸ್ಪೂನ್ ಅಷ್ಟು ಹಾಕೋಬೇಕು. ಪೊಟ್ಯಾಟೊ ಜ್ಯೂಸು ಒಂದು ಸ್ಪೂನು. ಇದಿಷ್ಟನ್ನ ನೀಟಾಗಿ ಒಂದು ಪೇಸ್ಟ್ ತರ ಅಂದ್ರೆ ಒಂಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಬೇಕಿದು. ಇದು ನಿಮ್ಗೆ ಯಾವುದೇ ರೀತಿಯ ಪ್ಯಾಕ್ ತರ ಬರೋದಿಲ್ಲ, ಇದೊಂಥರ ಲಿಕ್ವಿಡ್ ತರ ಇರುತ್ತೆ. ಈ ಲಿಕ್ವಿಡ್ನೇ ನೀವು ಅಪ್ಲೈ ಮಾಡಬೇಕು. ನೋಡ್ಕೊಂಬಂದ್ರಲ್ಲ, ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಬರೇ ಮೂರೇ ಪ್ರಾಡಕ್ಟು. ನಿಮ್ಗೆ ಅನ್ನಿಸ್ಬೋದು ಪೊಟ್ಯಾಟೊ, ಲೆಮನ್ನು ಮತ್ತು ಹನಿಯಿಂದ ಏನು ರಿಸಲ್ಟ್ ಸಿಗುತ್ತೆ ಅಂತ. 100% ರಿಸಲ್ಟ್ ಸಿಗುತ್ತೆ. ಬರೀ 10 ಡೇಸಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಪೊಟ್ಯಾಟೊ ಜ್ಯೂಸಲ್ಲಿ ನಿಮಗೆ ಬ್ಲೀಚಿಂಗ್ ಕಂಟೆಂಟ್ ಜಾಸ್ತಿ ಆಗಿದೆ. ಆಮೇಲೆ ನಾವು ಇಲ್ಲಿ ಲೆಮನ್ ಯೂಸ್ ಮಾಡಿರೋದ್ರಿಂದ ಲೆಮನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ಕಲೆಗಳಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಹನಿ ಯೂಸ್ ಮಾಡಿದ್ದೀವಿ. ಹನಿ ನಿಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಯಾವುದೇ ಫೇಸ್ ಪ್ಯಾಕು ಏನೇ ಹಚ್ಚಿದ್ರು ನಮ್ಮ ಸ್ಕಿನ್ ಮಾಯಿಶ್ಚರೈಸ್ ಆಗಿಡೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಸ್ಕಿನ್ ಎಷ್ಟು ಡ್ರೈ ಆಗುತ್ತೆ ಅಷ್ಟು ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಲಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ಸ್ಕಿನ್ ಇರಿಟೇಷನ್ ಆಗ್ಬೋದು. ಅಂಥವ್ರು ಏನು ಮಾಡಬೇಕು, ನಾವು ಲೆಮನ್ನ ಸ್ಕಿಪ್ ಮಾಡಿಬಿಟ್ಟು ಟೊಮ್ಯಾಟೊ ಜ್ಯೂಸ್ನ ಯೂಸ್ ಮಾಡ್ಬೋದು. ಇದು ಕೂಡ ಟೊಮ್ಯಾಟೊ ಜ್ಯೂಸು ಅಷ್ಟೇ, ನಿಮಗೆ ಯಾವುದೇ ಮಾರ್ಕ್ಸ್ಗೂ ತುಂಬಾ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಇವಾಗ ಇಷ್ಟು ನೀವು ಕಂಟಿನ್ಯೂಸ್ ಆಗಿ 10 ಡೇಸು ಡೈಲಿ ಯೂಸ್ ಮಾಡಬೇಕಾಗುತ್ತೆ. ಆಫ್ಟರ್ 10 ಮಿನಿಟ್ಸು ಕಂಪ್ಲೀಟ್ ಆಗಿ ಆ ಸೊಲ್ಯೂಷನ್ ಒಣಗೋ ತನಕ ಫೇಸಲ್ಲಿ ಬಿಟ್ಟು ವಾಶ್ ಮಾಡ್ಕೋಬೇಕಾಗುತ್ತೆ. ಸ್ಕಿನ್ ವಾಶ್ ಮಾಡಿಕೊಂಡು ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಹಚ್ಚಬೇಕು. ಡ್ರೈ ಸ್ಕಿನ್ ಇರೋರು ಆಯಿಲಿ ಬೇಸ್ಡ್ ಮಾಯಿಶ್ಚರೈಸರ್ನ ಹಚ್ಚಿ, ಆಮೇಲೆ ಆಯಿಲಿ ಸ್ಕಿನ್ ಇರೋರಂಥವ್ರು ಆಯಿಲ್ ಕಂಟ್ರೋಲ್ ಆಗುವಂಥ ಮಾಯಿಶ್ಚರೈಸರ್ನ ಹಚ್ಚಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಹಿಂಗೆ ಹಚ್ಕೊಂಡು ಬನ್ನಿ. ಆಮೇಲೆ ಬಿಸಿಲಿಗೆ ಹೋಗ್ಬೇಕಾದ್ರೆ ಇಲ್ಲೇ ಒಂದು ಸನ್ಸ್ಕ್ರೀನ್ ಲೋಷನ್ನ ಪರ್ಚೇಸ್ ಮಾಡೋದು ಒಳ್ಳೆಯದು. ಎಷ್ಟು ನಿಮ್ಮ ಸ್ಕಿನ್ನನ್ನು ಸನ್ಗೆ ಎಕ್ಸ್ಪೋಸ್ ಮಾಡ್ತೀವಿ ಅಷ್ಟು ನಿಮ್ಮ ಕಲೆ ಕ್ಯೂರ್ ಆಗೋದು ತುಂಬಾ ಕಷ್ಟ. ಸೊ ಏನು ಮಾಡಬೇಕು, ಆದಷ್ಟು ಒಂದು ಸನ್ಸ್ಕ್ರೀನ್ ಲೋಷನ್ನು ಯಾವುದಾದ್ರೂ ಹಚ್ಚೋದು ಒಳ್ಳೆಯದು. ಅಂದರೆ ಇದು ವರ್ಕಿಂಗ್ ವುಮೆನ್ಸ್ಗೆ ಹೇಳ್ತಾ ಇದ್ದೀನಿ. ಮನೆಯಲ್ಲಿರೋರಾದರೆ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಹಚ್ಚಿ, ಆದರೆ ಮನೆಯಲ್ಲಿರೋರು ಸನ್ಸ್ಕ್ರೀನ್ ಲೋಷನ್ ಮನೆಯಲ್ಲಿ ನಿಮ್ಮ ಹತ್ರ ಅವೈಲೇಬಲ್ ಇದ್ರೆ ಹಚ್ಚಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ವಾರಕ್ಕೊಂದ್ಸಲ ಸ್ಕ್ರಬ್ ಮಾಡಿ ಫೇಸ್ನ, ಆದಷ್ಟು ಸ್ಟೀಮ್ ತಗೊಳ್ಳಿ, ಕೋಲ್ಡ್ ವಾಟರಿಂದ ಮುಖನ ವಾಶ್ ಮಾಡ್ಕೊಳ್ಳಿ, ಅವಾಗವಾಗ ಐಸ್ ಕ್ಯೂಬ್ನ ರಬ್ ಮಾಡಿ, ಇಷ್ಟು ನೀವು ಮಾಡ್ಕೊತಾ ಬಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ.
ನೀವು ಇದೇ ತರದ ನಮ್ದು ಇನ್ನ ನೀವು ಇದೇ ತರದ ವಿಡಿಯೋಸ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದನ್ನ 10 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಅವಾಗಲೇ ನಿಮ್ಗೆ ರಿಸಲ್ಟ್ ಸಿಗೋದು. ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ರೆ ನೀವು ಹೇಳ್ಬೋದು ಕಮೆಂಟ್ ಮೂಲಕ. ನಾನು ನನ್ನ ಹತ್ರ ಇನ್ನೊಂದು ಇದಕ್ಕೇನೆ ಹೋಮ್ ರೆಮಿಡೀಸ್ ಇದೆ, ಅದನ್ನ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತ ವಿಡಿಯೋಸ್ ನಿಮ್ಗೆ ಯಾವಾಗ್ಲೂ ನೋಡ್ಬೋದು. ಆಮೇಲೆ ಈ ತರದ ವಿಡಿಯೋಸ್ ನಾನು ಇನ್ನ ಹಾಕಿ ಮಾಡಿದೀನಿ, ಬೇರೆ ಬೇರೆ ರೀತಿಯ ಹೋಮ್ ರೆಮಿಡೀಸ್ ನ ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ವಿಡಿಯೋಸ್ ನ ಮಾಡಿದೀನಿ, ಅದನ್ನು ನೋಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು.